ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕೆ ಪಿ ಎಸ್ ಸಿ ಸಂದೇಶ ಇವತ್ತು ನಾವು ಕೆ ಪಿ ಸಿಯ ಸಿ ಟಿ ಐ ಎಕ್ಸಾಮ್ ಆಗಿರ್ಬೋದು ಮುಂಬರುವ ಪಿ ಎಸ್ ಐ ಎಕ್ಸಾಮ್ ಹಾಗೂ ಬೇರೆ ಬೇರೆ ಗ್ರೂಪ್ ಸಿ ಎಕ್ಸಾಮ್ ಗಳಿಗೆ ಬಹಳ ಮುಖ್ಯವಾದಂತಹ ಪಾರ್ಟ್ ಇಂಡಿಯನ್ ಹಿಸ್ಟ್ರಿ ರಿಲೇಟೆಡ್ ರಿವಿಷನ್ ಕ್ಲಾಸ್ ಅನ್ನ ಮಾಡ್ತಾ ಇದೀವಿ ಎಮ್ ಸಿ ಕ್ಯೂಸ್ ಕಾನ್ಸೆಪ್ಟ್ಸ್ನ ರಿವೈಸ್ ಮಾಡಬೇಕು ಹಾಗೂ ಹೇಗೆ ಕೊಟ್ಟಿರುವ ಆಪ್ಷನ್ಸಲ್ಲಿ ಆನ್ಸರ್ನ ಹುಡುಕಿ ತೆಗಿಬೇಕು ಅನ್ನೋದು ಇದರ ವಿಶೇಷವಾದ ಪ್ರಯತ್ನ ಸೊ ಇದರಲ್ಲಿ ನಾನು ಐ ಎ ಎಸ್ ಯು ಪಿ ಎಸ್ ಸಿ ಐ ಬಿ ಸಿ ಎಸ್ ಸಿ ಎಕ್ಸಾಮಿನ ಇನ್ಕ್ಲೂಡ್ ಮಾಡಿದ್ದೀವಿ ಸೊ ಕ್ವೆಶನ್ಸ್ ಸ್ವದೇಶಿ ಮೂಮೆಂಟ್ ಪರ್ಸನ್ಸ್ ಆ್ಯಂಡ್ ಇವೆಂಟ್ಸ್ ಮತ್ತು ಆ್ಯಕ್ಟ್ಸ್ನಿಂದ ಆದಂತ ಇವೆಂಟ್ಸ್ ಬಗ್ಗೆ ಕ್ವೆಶನ್ಸ್ ಇದೆ ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ

ಪ್ರಶ್ನೆ ಸೊ ಫಸ್ಟ್ ಥಿಂಗ್ ನಮಗೆ ಏನು ಫುಲ್ ನಾಲೆಜ್ ಅಬೌಟ್ ಮಾಡರ್ನ್ ಹಿಸ್ಟ್ರಿ ಗೊತ್ತಿಲ್ಲ ಅಂದ್ರೂ ಆಪ್ಷನ್ಸ್ ನೋಡಿ ಸಾಲ್ವ್ ಮಾಡಬೇಕು ಅನ್ನೋ ಮನಸ್ಥಿತಿ ಇಟ್ಕೋಬೇಕು ಫಸ್ಟ್ ಸೊ ಸ್ವದೇಶಿ ಮೂವ್ಮೆಂಟ್ ಬಗ್ಗೆ ಪ್ರಶ್ನೆ ಇರೋದು ಏನು ಕೇಳ್ತಾ ಇದ್ದಾರೆ ಇಟ್ ಕಾಂಟ್ರಿಬ್ಯೂಟೆಡ್ ಟು ದ ರಿವೈವಲ್ ಆಫ್ ಇಂಡಿಜಿನಸ್ ಆರ್ಟಿಸ್ ಕ್ರಾಫ್ಟ್ಸ್ ಅಂಡ್ ಇಂಡಸ್ಟ್ರೀಸ್ ಅಂದ್ರೆ ನಮ್ಮ ಭಾರತೀಯ ಏನು ಕ್ರಾಫ್ಟ್ಸ್ ಮತ್ತೆ ಇಂಡಸ್ಟ್ರೀಸ್ ಇದೆ ಅದರ ಪುನರುತ್ಥಾನ ರಿವೈವಲ್ ಅಂದ್ರೆ ಪುನರುತ್ಥಾನಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತು ಅಂತ ಹೇಳ್ತಾ ಇದಾರೆ ಸ್ವದೇಶಿ ಅಂದ್ರೆ ಅದೇ ಅಲ್ವಾ ಇಟ್ ಕಾಂಟ್ರಿಬ್ಯೂಟೆಡ್ ಟು ರಿವೈವಲ್ ಎಸ್ ಸ್ವದೇಶಿ ಅಂದ್ರೆ ನಮ್ಮ ಕ್ರಾಫ್ಟ್ಸ್ ಇಂಡಿಜಿನಸ್ ಕ್ರಾಫ್ಟ್ಸ್ ಆಗಿ ವೀವಿಂಗ್ ಆಗಿರ್ಬೋದು ನಿಟ್ಟಿಂಗ್ ಆಗಿರ್ಬೋದು ಹಾಗೂ ಹಲವಾರು ಕ್ರಾಫ್ಟ್ಸ್ ಗಳಿಗೆ ಪ್ರಾಸ್ ಗಳನ್ನ ಪುನರುತ್ಥಾನ ಮಾಡಿತು ಎಸ್ ಒನ್ ಈಸ್ ರೈಟ್ ಒನ್ ಈಸ್ ರೈಟ್ ಆಗುತ್ತಿದ್ದಂಗೆ ಆಪ್ಷನ್ ಬಿ ಅನ್ನ ಕ್ಯಾನ್ಸಲ್ ಮಾಡ್ಬೋದು ಯಾಕಂದ್ರೆ ಟೂ ಓನ್ಲಿ ಅಂತ ಹೇಳ್ತಾ ಇದ್ದಾರೆ ಹಾಗೂ ಆಪ್ಷನ್ ಡಿ ಅನ್ನ ಕ್ಯಾನ್ಸಲ್ ಮಾಡಬಹುದು ಯಾಕಂದ್ರೆ ಒಂದ್ ಸರಿ ಇದೆ ಸೊ ಈಗ ನಾವು ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಕ್ಲೋಸ್ ಇದೀವಿ ಆನ್ಸರ್ ಗೆ ಯಾಕಂದ್ರೆ ಆಪ್ಷನ್ ಎರಡರಲ್ಲೂ ಒಂದ್ ಇರಬೇಕು ಆಪ್ಷನ್ ಎನ್ನ ಇರಬೇಕು ಸಿ ಅನ್ನ ಇರಬೇಕು ಈಗ ನೆಕ್ಸ್ಟ್ ಪ್ರಶ್ನೆ ದ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶನ್ ವಾಸ್ ಎಸ್ಟ್ಯಾಬ್ ಆಸ್ ಅ ಪಾರ್ಟ್ ಆಫ್ ಸ್ವದೇಶಿ ಮೂಮೆಂಟ್ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶನ್ ಇದರ ಅಡಿಯಲ್ಲಿ ಅಂದ್ರೆ ಇದು ನಡೆತಿರುವ ಟೈಮ್ ಅಲ್ಲಿ ಆಯಿತು ಎಸ್ ದಟ್ ಈಸ್ ಆಲ್ಸೋ ರೈಟ್ ಸಿ ಬೋತ್ ಒನ್ ಅಂಡ್ ಟೂ ಆರ್ ರೈಟ್ ಅನ್ನೋದನ್ನ ನಾವು ನೋಡ್ಬೋದು ಸೊ ಯಾವುದೇ ರಿಗರಸ್ ಪ್ರಿಪೇ ಡೆಫಿನೆಟ್ಲಿ ಒಂದು ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮಾಡರ್ನ್ ಹಿಸ್ಟ್ರಿ ಬೇಕು ಸೊ ಯು ಪಿ ಎಸ್ಸಿಯ ಟು ತೌಸಂಡ್ ನೈನ್ಟೀನ್ ಕ್ವೆಶನನ್ನು ಸಾಲ್ವ್ ಮಾಡಿದ್ದೀವಿ ಆಪ್ಷನ್ ಸಿ ಒನ್ ಆ್ಯಂಡ್ ಟು ಮುಂದಿನ ಪ್ರಶ್ನೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಕರೆಕ್ಟ್ಲಿ ಎಕ್ಸ್ಪ್ಲೇನ್ಸ್ ದ ಇಂಪ್ಯಾಕ್ಟ್ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬ್ರಿಟೇನಿನಲ್ಲಿ ಆದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನ ಭಾರತದ ಮೇಲೆ ಇಂಪ್ಯಾಕ್ಟ್ ಏನು ಹಾಗೂ ಅದು ಫಸ್ಟ್ ಹಾಫ್ ಆಫ್ ನೈನ್ಟೀನ್ತ್ ಸೆಂಚುರಿ ಅಂದ್ರೆ ಏಟೀನ್ ಜೀರೋ ಝೀರೋ ಇಂದ ಏಯ್ಟೀನ್ ಫಿಫ್ಟಿ ವರ್ಗೂ ಅಂದ್ರೆ ಇದನ್ನ ಫಸ್ಟ್ ಪಾರ್ಟ್ ಅಂತ ಕರಿತೀವಿ ಇದರಲ್ಲಿ ಏನು ಇಂಪ್ಯಾಕ್ಟ್ ಅಂತ ಕೇಳಿದಾಗ ಇಂಡಿಯನ್ ಹ್ಯಾಂಡಿಕ್ರಾಫ್ಟ್ಸ್ ವೇರ್ ರೂಯಿನ್ ಇದು ಒಂದು ಪಾಸಿಬಿಲಿಟಿ ಇದೆ ಯಾಕಂದ್ರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಮೆರಿಕಾದಲ್ಲಿ ಥ್ರೂ ಏನು ರಿಗರಸ್ ಮಷೀನರಿಯಿಂದ ಮಾಡಿರೋದ್ರಿಂದ ಇಂಡಿಯನ್ ಹ್ಯಾಂಡಿಕ್ರಾಫ್ಟ್ಸ್ ರೂಯಿನ್ ಆಯಿತು ಎಸ್ ಇದೊಂದು ಪಾಸಿಬಿಲಿಟಿ ಅದಾದ ಮೇಲೆ ಮಷೀನ್ಸ್ ವೇರ್ ಇಂಟ್ರೊಡ್ಯೂಸ್ಡ್ ಇನ್ ದ ಇಂಡಿಯನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇನ್ ಲಾರ್ಜ್ ನಂಬರ್ಸ್ ಇಂಡಿಯಾ ಭಾರತದಲ್ಲಿ ಟೆಕ್ಸ್ಟೈಲ್ಸ್ ಏನ್ ಆಗತ್ತೆ ಅದಕ್ಕೆ ಬಹಳಷ್ಟು ಮಷೀನ್ಸ್ ಅನ್ನ ಪವರ್ ಲೂಮ್ಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರು ಈ ಆಪ್ಷನ್ ತಪ್ಪು ಅಂತ ನಮ್ಗೆ ಗೊತ್ತಾಗುತ್ತೆ ಯಾಕಂದ್ರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗ್ತಾ ಇರೋದು ಬ್ರಿಟೇನಿನಲ್ಲಿ ಅದರಿಂದ ಭಾರತದಲ್ಲಿ ಹೇಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಇಲ್ಲ ಸೊ ಬಿ ಇಸ್ ರಾಂಗ್ ನೆಕ್ಸ್ಟ್ ರೈಲ್ವೆ ಲೈನ್ಸ್ ವೇರ್ ಲೇಡ್ ಇನ್ ಮೆನಿ ಪಾರ್ಟ್ಸ್ ಆಫ್ ದ ಕಂಟ್ರಿ ಇಲ್ಲಿ ನೋಡ್ಬೇಕು ರೈಲ್ವೆ ಲೈನ್ಸ್ ಮೆನಿ ಪಾರ್ಟ್ ಅಂದ್ರೆ ಭಾರತದಲ್ಲಿ ಬಹಳಷ್ಟು ಕಡೆ ರೈಲ್ವೆ ಲೈನ್ಸ್ ಹಾಕ್ಬಿಟ್ರು ಅಂತ ಕೊಟ್ಟಿದ್ದಾರೆ ಇದು ಒಂದು ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಯಾಕೆ ಅಂದರೆ ರೈಲ್ವೆ ಲೈನು ಫಸ್ಟ್ ಗೆ ಬಂದಿದ್ದು ಏಯ್ಟೀನ್ ಫಿಫ್ಟಿ ಫೈವ್ ಅಲ್ಲಿ ಫಿಫ್ಟಿ ತ್ರೀ ಫಿಫ್ಟಿ ಫೈವ್ ಅಂತ ಇಟ್ಕೋಬಹುದು ಸೊ ಎಲ್ಲ ಕಡೆ ಫಸ್ಟ್ ಹಾಫ್ ಅಲ್ಲಿ ಬಂತ ಅಂತ ಹೇಳ್ತಾ ಇದ್ದಾರೆ ಅದು ಆಗೋ ಚಾನ್ಸ್ ಇಲ್ಲ ಸೊ ಡಿಟೇಲ್ ಆಗಿ ಆಪ್ಷನ್ಸ್ ಓದಾಗ ನಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಹೆವಿ ಡ್ಯೂಟೀಸ್ ವೇರ್ ಆನ್ ದ ಇಂಪೋರ್ಟ್ಸ್ ಆಫ್ ಬ್ರಿಟಿಷ್ ಮ್ಯಾನುಫ್ಯಾಕ್ಚರ್ ಬ್ರಿಟಿಷಿಂದ ಮ್ಯಾನುಫ್ಯಾಕ್ಚರ್ ಆದ ಕ್ಲಾತ್ ಆಗಿರ್ಬೋದು ಬೇರೆ ಬೇರೆ ಐಟಮ್ಸ್ ಆಗಿರ್ಬೋದು ಅದನ್ನು ಭಾರತಕ್ಕೆ ತರುವಾಗ ಹೆವಿ ಡ್ಯೂಟೀಸ್ ಹಾಕಿದ್ರು ಅದ್ರ ಮೇಲೆ ಅಂತ ಹೇಳ್ತಾ ಇದ್ದಾರೆ ಬಟ್ ಅದನ್ನ ಡ್ಯೂಟೀಸ್ ಹಾಕಿದ್ರೆ ಅದರ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ ಭಾರತದಲ್ಲಿ ಕೊಂಡ್ಕೊಳ್ಳೋರು ಕಡಿಮೆ ಆಗ್ತಾರೆ ಇನ್ಫ್ಯಾಕ್ಟ್ ಅದರ ಆಪೋಸಿಟ್ ಆಗಿರ್ಬೇಕಲ್ವಾ ಅಂದ್ರೆ ಅದರ ಮೇಲೆ ಡ್ಯೂಟೀಸ್ ಅನ್ನ ಕಡಿಮೆ ಮಾಡಿದ್ರು ಸೊ ದಟ್ ಚೀಪರ್ ಪ್ರಾಡಕ್ಟ್ಸು ಇಲ್ಲಿ ಸೆಲ್ ಆಗ್ಬಹುದು ಅಂತ ಸೊ ಲಾಜಿಕಲಿ ಆಪ್ಷನ್ ಡಿ ಈಸ್ ರಾಂಗ್ ಹೆವಿ ಡ್ಯೂಟೀಸು ಆಪ್ಷನ್ ರಾಂಗ್ ಆಗುತ್ತೆ ಸೊ ಫಸ್ಟ್ ಆಪ್ಷನ್ ಏನು ಇಂಡಿಯನ್ ಹ್ಯಾಂಡಿಕ್ರಾಫ್ಟ್ಸ್ ರೂಯಿನ್ ಸರಿ ಆಗತ್ತೆ ಟಾಯ್ಸ್ ಆಗಿರ್ಬಹುದು ಬೇರೆ ಬೇರೆ ಕ್ರಾಫ್ಟ್ಸ್ ಆಗಿರ್ಬಹುದು ಅದೆಲ್ಲ ನಶಿಸಿ ಹೋಗುತ್ತೆ ಯಾಕಂದ್ರೆ ಚೀಪ್ ಇಂಪೋರ್ಟ್ಸ್ ಇದನ್ನ ನಶಿಸುತ್ತೆ ದಿಸ್ ಇಸ್ ಐ ಎಸ್ ಟ್ವೆಂಟಿ ಟ್ವೆಂಟಿ ಕ್ವೆಶನ್ ಅನ್ನ ನಾವು ಇವಾಗಷ್ಟೇ ಸಾಲ್ವ್ ಮಾಡಿದೀವಿ ಮುಂದಿನ ಮುಂದಿನ ಪ್ರಶ್ನೆ ಮ್ಯಾಚ್ ದ ಫಾಲೋಯಿಂಗ್ ಬಹಳ ಸೊಗಸಾದ ಪ್ರಶ್ನೆ ಇದರಲ್ಲಿ ನಾವು ಏನ್ ನೋಡ್ಬೇಕು ಅಂದ್ರೆ ತರ್ಕವನ್ನ ಯೂಸ್ ಮಾಡಿ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡೋದು ಹೇಗೆ ಅನ್ನೋದನ್ನ ಇಲ್ಲಿ ನೋಡಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಫಾರ್ ಎಕ್ಸಾಂಪಲ್ ನಾಲ್ಕು ಆಪ್ಷನ್ಸ್ ಇದೆ ಎ ಓ ಹ್ಯೂಮ್ ನಾವು ಅಲೆನ್ ಆಕ್ಟಾವಿಯನ್ ಹ್ಯೂಮ್ ಅವರು ಏನನ್ನ ಸ್ಥಾಪಿಸಿದ್ರು ಲೆಸ್ಟ್ ಟು ಅಲ್ಲಿ ನೋಡ್ಬೇಕು ನಮ್ಗೆ ಬಹಳ ಗೊತ್ತಿರುವಂತ ಪ್ರಶ್ನೆ ಅಲೆನ್ ಆಕ್ಟಾವಿಯನ್ ಹ್ಯೂಮ್ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನ ಸ್ಥಾಪಿಸಿದ್ರು ಅಂತ ಸೊ ಏನ ಥ್ರೀಗ್ ಮಾರ್ಕ್ ಮಾಡ್ಕೋಬಹುದು ಸೊ ವೆನ್ ಎ ಆಪ್ಷನ್ ಅನ್ನ ಥ್ರೀ ಅಲ್ಲಿ ನೋಡಿದಾಗ ಇದೆರಡೇ ಆಪ್ಷನ್ ಹೊಡಿಯತ್ತೆ ಸೊ ನಾವು ಇವಾಗ ಆಲ್ರೆಡಿ ನಾವು ಫಿಫ್ಟಿ ಪರ್ಸೆಂಟ್ ಹತ್ರ ಬಂದಾಯ್ತು ಯಾಕಂದ್ರೆ ನಾವು ಒನ್ ಅಂಡ್ ಟೂನ ನ ಕ್ಯಾನ್ಸಲ್ ಮಾಡಿದೀವಿ ಸೊ ಮಾರ್ಕ್ ಮಾಡ್ಕೊಂಡಾಗ ನೆಕ್ಸ್ಟ್ ಮದನ್ ಮೋಹನ್ ಮಾಳ್ವಿಯಾ ಅಂತ ಇದೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ ಸೊ ಸಿ ಅನ್ನ ಗೊತ್ತಿಲ್ಲ ಅಂತ ಮಾರ್ಕ್ ಮಾಡ್ಕೋಣ ಯಾಕಂದ್ರೆ ಮದನ್ ಮೋಹನ್ ಮಾಳ್ವಿ ಅವರು ಬನಾರಸ್ ಹಿಂದೂ ಯೂನಿವರ್ಸಿಟಿನೂ ಆಗಿರಬಹುದು ಹಾಗೂ ಹೋಮ್ ರೂಲ್ ಮೂಮೆಂಟು ಆಗಿರಬಹುದು ನೆಕ್ಸ್ಟ್ ಆಪ್ಷನ್ ಬಂದು ಆನಿ ಬೆಸೆಂಟ್ ಅಂತ ಇದೆ ಆ್ಯನಿ ಬೆಸೆಂಟ್ ಅವರು ಹೋಮ್ ರೂಲ್ ಮೂಮೆಂಟು ಆಗಿರ್ಬೋದು ಬನಾರಸ್ ಹಿಂದೂ ಯೂನಿವರ್ಸಿಟಿನೂ ಆಗಿರ್ಬೋದು ಆಜಾದ್ ಹಿಂದ್ ಫೌಜ್ಗೆ ಚಾನ್ಸಸ್ ಕಡಿಮೆ ಇದೆ ಆದರೆ ಸುಭಾಷ್ ಚಂದ್ರ ಬೋಸ್ ಆಪ್ಷನ್ ನೋಡಿದಾಗ ಸುಭಾಷ್ ಚಂದ್ರ ಬೋಸ್ ಅವರು ಆಜಾದ್ ಹಿಂದ್ ಫೌಜ್ ಅಂತ ಬಹಳಷ್ಟು ಜನರಿಗೆ ಗೊತ್ತಿರುತ್ತೆ ಡಿ ಅನ್ನ ಫೋರ್ಗೆ ಮಾರ್ಕ್ ಮಾಡ್ಕೊ ಈ ಎರಡು ಆಪ್ಷನ್ ಅಲ್ಲಿ ಡಿ ಅನ್ನ ಫೋರ್ಗೆ ಮಾರ್ಕ್ ಮಾಡ್ಕೊಂಡ ತಕ್ಷಣ ರೈಟ್ ಆನ್ಸರ್ ಸಿಕ್ಕಿಬಿಡುತ್ತೆ ಆಪ್ಷನ್ ತ್ರೀ ಇಸ್ ರೈಟ್ ಸೊ ನಮ್ಗೆ ಇವೆರಡರ ಕನ್ಫ್ಯೂಷನ್ ಅನ್ನ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಬಿ ಟು ಆಗತ್ತೆ ಮದನ್ ಮೋಹನ್ ಮಾಳ್ವಿಯ ಹೋಮ್ ರೂಲ್ ಮೂಮೆಂಟ್ ಆನಿ ಬೆಸೆಂಟ್ ಬಂದು ಆ ಹೌದು ಮದನ್ ಮೋಹನ್ ಮಾಳ್ವಿಯ ಸರಿ ಮದನ್ ಮೋಹನ್ ಮಾಳ್ವಿಯ ಅವರು ಬನಾರಸ್ ಹಿಂದೂ ಯೂನಿವರ್ಸಿಟಿ ಹಾಗೂ ಆನಿ ಬೆಸೆಂಟ್ ಸಿ ಒನ್ ಆಗತ್ತೆ ಅದೇ ಯೋಚನೆ ಮಾಡ್ತಾ ಇದ್ದೆ ಹೋಮ್ ರೂಲ್ ಮೂಮೆಂಟ್ ಸಿ ಒನ್ ಆಗತ್ತೆ ಹೋಮ್ ರೂಲ್ ಮೂಮೆಂಟ್ ಇನ್ನೊಬ್ಬರು ಯಾರು ಹೋಮ್ ರೂಲ್ ಮೂಮೆಂಟ್ ಅಲ್ಲಿ ಇದ್ರು ಅಂತ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ ಆಲ್ಸೋ ಒನ್ ಪರ್ಸನ್ ವೆರಿ ಫೇಮಸ್ ಪರ್ಸನ್ ಇನ್ ಹೋಮ್ ರೂಲ್ ಮೂಮೆಂಟ್ ಮುಂದಿನ ಪ್ರಶ್ನೆ ವಿಚ್ ವಾಸ್ ದ ಫಸ್ಟ್ ಹೈಕೋರ್ಟ್ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಹೈಕೋರ್ಟ್ ಯಾವುದು ಅನ್ನುವ ಪ್ರಶ್ನೆ ಬಾಂಬೆ ಹೈಕೋರ್ಟ್ ಅಲಹಾಬಾದ್ ಹೈಕೋರ್ಟ್ ಕರ್ನಾಟಕ ಹೈಕೋರ್ಟ್ ಹಾಗೂ ಕಲ್ಕತ್ತಾ ಹೈಕೋರ್ಟ್ ನೋಡ್ಬೇಕಾದ ವಿಷಯ ಏನು ಅಂದ್ರೆ ಇದರಲ್ಲಿ ಭಾರತದಲ್ಲಿ ಮೊದಲು ಎಸ್ಟಾಬ್ಲಿಷ್ ಆದ ಮೂರು ಹೈಕೋರ್ಟ್ಗಳು ಬಾಂಬೆ ಹೈಕೋರ್ಟ್ ಕಲ್ಕತ್ತಾ ಹೈಕೋರ್ಟ್ ಹಾಗೂ ಮಡ್ರಾಸ್ ಹೈಕೋರ್ಟ್ ಸೊ ಆಪ್ಷನ್ ಟೂ ಮತ್ತು ಆಪ್ಷನ್ ಫೋರ್ ರಾಂಗ್ ಆಗುತ್ತೆ ಯಾಕಂದ್ರೆ ಅಲಹಾಬಾದ್ ಕರ್ನಾಟಕ ಬಹಳಷ್ಟು ದಿನಗಳಾದ್ಮೇಲೆ ಆಗಿತ್ತು ಇವೆರಡರಲ್ಲಿ ಯಾವುದು ಯಾವ್ದು ಅನ್ನೋದು ಪ್ರಶ್ನೆ ಸೊ ಫಿಫ್ಟಿ ಪರ್ಸೆಂಟ್ ಹತ್ರ ಬಂದಾಗಿದೆ ನಾವು ಆಲ್ರೆಡಿ ಆಪ್ಷನ್ ಆನ್ಸರ್ಗೆ ಸೊ ಇವೆರಡರಲ್ಲಿ ಯಾವುದು ಅಂತ ನೋಡ್ಕೊಂಡಾಗ ಕಲ್ಕತ್ತಾ ಹೈಕೋರ್ಟ್ ಆಪ್ಷನ್ ಫೋರ್ ಈಸ್ ರೈಟ್ ಇಲ್ಲಿ ನೋಡಬಹುದು ನೀವು ಕೇಲ್ಕಟಾ ಹೈಕೋರ್ಟ್ ಇಸ್ ಒನ್ ಆಫ್ ದ ತ್ರೀ ಹೈಕೋರ್ಟ್ಸ್ ಇನ್ ಇಂಡಿಯಾ ಎಸ್ಟಾಬ್ಲಿಷ್ಡ್ ಅಟ್ ದ ಪ್ರೆಸಿಡೆನ್ಸಿ ಟೌನ್ಸ್ ಬೈ ದ ಲೆಟರ್ಸ್ ಪೇಟೆಂಟ್ ಗ್ರಾಂಟೆಡ್ ಬೈ ಕ್ವೀನ್ ವಿಕ್ಟೋರಿಯಾ ಅಂಡ್ ಅದು ಬಿಕಾಸ್ ಬಿಯರಿಂಗ್ ಡೇಟ್ ಮುಂಚೆ ಇದ್ದಿದ್ರಿಂದ ಈಸ್ ದ ಓಲ್ಡೆಸ್ಟ್ ಹೈಕೋರ್ಟ್ ಇನ್ ಇಂಡಿಯಾ ಯಾವುದೇ ಕನ್ಫ್ಯೂಷನ್ ಇಲ್ಲ ಇಟ್ ಈಸ್ ದ ಓಲ್ಡೆಸ್ಟ್ ಹೈಕೋರ್ಟ್ ಇನ್ ಇಂಡಿಯಾ ಅನ್ನೋದು ಸ್ಪಷ್ಟವಾಗಿದೆ ಮುಂದಿನ ಪ್ರಶ್ನೆ ಪೇಂಟರ್ ರಾಜ ರವಿವರ್ಮ ಬಿಲಾಂಗ್ಸ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ರಾಜಾ ರವಿವರ್ಮಾ ಅವರು ಯಾವ ಸ್ಟೇಟ್ಗೆ ಬಿಲಾಂಗ್ ಆಗ್ತಾರೆ ತಮಿಳ್ನಾಡುನ ಕರ್ನಾಟಕನ ಕೇರಳನ ಹಾಗೂ ವೆಸ್ಟ್ ಬೆಂಗಾಲ ಅನ್ನುವ ಪ್ರಶ್ನೆ ವರ್ಣಚಿತ್ರಕಾರ ರಾಜ ರವಿವರ್ಮಾ ಸೊ ಈ ಪ್ರಶ್ನೆಗಳಿಗೆ ಗೆಸ್ಟ್ ವರ್ಕ್ ಮಾಡಬೇಕು ಅಂತ ಅಂದ್ರೂ ಕಷ್ಟ ಯಾಕಂದ್ರೆ ಸರಿಯಾದ ಗೊತ್ತಿರಬೇಕು ತರ್ಕ ಅಂತ ಏನು ಇಲ್ಲ ಇಲ್ಲಿ ನೋಡ್ಬೇಕು ನೀವು ರಾಜಾ ರವಿವರ್ಮ ಅವರು ಬಾರ್ನ್ ಎಲ್ಲಿ ಅಂತ ಅಂದ್ರೆ ಕೋರಿನಲ್ಲಿ ಬಾರ್ನ್ ಆದವರು ಅಂದ್ರೆ ಕರೆಂಟ್ ಪ್ಲೇಸ್ ತಿರುವನಂತಪುರಂ ಕೇರಳ ಸೊ ಇಲ್ಲಿ ಆಪ್ಷನ್ ತ್ರೀ ಕೇರಳವನ್ನ ನಾವು ಮಾರ್ಕ್ ಮಾಡಿಕೊಳ್ಳಬಹುದು ಆಪ್ಷನ್ ತ್ರೀ ಇಸ್ ರೈಟ್ ಮುಂದಿನ ಪ್ರಶ್ನೆ ವಿಚ್ ಆಫ್ ದ ಫಿಲಾಸಫಿ ಪ್ರಪೋಸ್ಡ್ ಬೈ ರಾಮಾನುಜಾಚಾರ್ಯ ರಾಮಾನುಜಾಚಾರ್ಯರ ಫಿಲಾಸಫಿ ಯಾವುದು ಶಕ್ತಿ ವಿಶಿಷ್ಟಾದ್ವೈತ ಅದ್ವೈತ ದ್ವೈತ ವಿಶಿಷ್ಟಾದ್ವೈತ ಇದಕ್ಕೆ ಸರಿಯಾದ ಉತ್ತರ ಒಂದು ವಿಶಿಷ್ಟಾದ್ವೈತ ಅಂದ್ರೆ ರಾಮಾನುಜಾಚಾರ್ಯ ಅವರು ಸ್ಥಾಪಿಸಿದ ಫಿಲಾಸಫಿ ಬಟ್ ನಾವು ಅದರ ಜೊತೆಗೆ ರಿವಿಷನ್ ಮಾಡಬೇಕು ಅಂದ್ರೆ ದ್ವೈತ ಫಿಲಾಸಫಿಯನ್ನ ಮಧ್ವಾಚಾರ್ಯರು ಹಾಗೂ ಅದ್ವೈತ ಫಿಲಾಸಫಿಯನ್ನ ಶಂಕರಾಚಾರ್ಯರು ಹಾಗೂ ವಿಶಿಷ್ಟ ಶಕ್ತಿ ವಿಶಿಷ್ಟಾದ್ವೈತಾನ ಬಸವಣ್ಣ ಅವರು ಪ್ರಪೋಸ್ ಮಾಡಿರೋದು ಸೊ ದೀಸ್ ಆರ್ ದ ಪ್ರಪೋನೆಂಟ್ಸ್ ಆಫ್ ಡಿಫರೆಂಟ್ ಫಿಲಾಸಫೀಸ್ ಸೊ ವಿತ್ ದಟ್ ವಿ ಇಂಡಿಯನ್ ಹಿಸ್ಟ್ರಿ ರಿವಿಜನ್ ಕ್ಲಾಸ್ ಒನ್ ಎಮ್ ಸಿ ನಾವು ಪಿ ಸಿ ಟಿ ಐ ಗ್ರೂಪ್ ಸಿ ಎಕ್ಸಾಮ್ಸ್ಗೆ ಗೆ ಹೆಲ್ಪ್ ಆಗುವ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದಿವಿ ಸಪೋರ್ಟ್ ಹೀಗೆ ಇರಲಿ ಧನ್ಯವಾದಗಳು